ಫ್ರೆಂಡ್ಸ್, ವೆಲ್ಕಮ್ ಟು ದಿ ರಿಪೋರ್ಟರ್. ಗೆಳೆಯರೆ, 62 ವರ್ಷಗಳ ನಂತರ ದೇಶದಲ್ಲೊಂದು ಮಹತ್ತರ ವಿದ್ಯಮಾನ ಆಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿ ಹಾಗೂ ವಾಣಿಜ್ಯ ನಗರಿ ಮುಂಬೈಗೆ ಒಟ್ಟೊಟ್ಟಿಗೆ ನೈಋತ್ಯ ಮುಂಗಾರಿನ ಆಗಮನ ಆಗಿದೆ. ಜೂನ್ 25ರಂದು ಮುಂಬೈ ಹಾಗೂ ದೆಹಲಿ ಎರಡೂ ಕಡೆಗಳಲ್ಲಿ ಭಾರಿ ಮಳೆಯಾಗಿದ್ದು, ಇದು 62 ವರ್ಷಗಳಲ್ಲಿ ನಡೆದಿರುವ ಅತ್ಯಪರೂಪದ ಘಟನೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ನಿರಂತರ ಮಳೆಯ ಕಾರಣದಿಂದ ಮುಂಬೈ ಮುಳುಗೋ ಹಂತವನ್ನು ತಲುಪ್ತಾ ಇದೆ. ದೆಹಲಿಯ ರಸ್ತೆಗಳು ಜಲಾವೃತಗೊಂಡಿವೆ. ಹಾಗೆಯೇ ಕರ್ನಾಟಕಕ್ಕೂ ಕಳೆದ ಒಂದು ವಾರದಿಂದ ಮಳೆಯ ಸಿಂಚನ ಆಗ್ತಾ ಇದೆ. ನಿರೀಕ್ಷಿತ ಮಟ್ಟದಲ್ಲಿ ಅಲ್ಲದೇ ಇದ್ದರೂ ಮುಂಗಾರಿನ ಆಗಮನದ ಲಕ್ಷಣಗಳು ಗೋಚರಿಸ್ತಾ ಇವೆ. ಇಷ್ಟಾದರೂ ರಾಜ್ಯದ ಹಲವು ಭಾಗಗಳಲ್ಲಿ ಮಳೆಯ ಕೊರತೆಯಿಂದಾಗಿ ಬರಗಾಲ ಪರಿಸ್ಥಿತಿ ತಲೆದೋರಿದೆ. ಅಲ್ಲದೆ ರಾಜ್ಯದ ಅಣೆಕಟ್ಟುಗಳಲ್ಲಿನ ನೀರಿನ ಮಟ್ಟ ಕೂಡ ಭಯ ಹುಟ್ಟಿಸ್ತಿದ್ದು, ಮಳೆ ಕೈಕೊಟ್ರೆ ದೇವರೇ ಗತಿ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಹಾಗಾದರೆ ಈ ಬಾರಿ ಮುಂಗಾರು ಹೇಗಿದೆ, ಎಲ್ಲೆಲ್ಲಿ ಹೇಗೆ ಮಳೆಯಾಗಿದೆ, ಕರ್ನಾಟಕದ ಪ್ರಮುಖ ಜಲಾಶಯಗಳ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಸುಮಾರು 62 ವರ್ಷಗಳ ನಂತರ ನೈಋತ್ಯ ಮುಂಗಾರು ದೆಹಲಿ ಹಾಗೂ ಮುಂಬೈಗಳಿಗೆ ಒಟ್ಟಿಗೆ ಪ್ರವೇಶ ಮಾಡಿದೆ. ಈ ಬಾರಿಯಂತೆ 1961ರಲ್ಲಿ ಜೂನ್ 21ರಂದು ದೆಹಲಿ ಹಾಗೂ ಮುಂಬೈಗಳಿಗೆ ಮುಂಗಾರಿನ ಆಗಮನ ಆಗಿತ್ತು. ಸಾಮಾನ್ಯವಾಗಿ ಮುಂಗಾರಿನ ಆಗಮನ ತಡವಾದಾಗ ಮಾತ್ರವೇ ಈ ಎರಡೂ ನಗರಗಳಿಗೆ ಒಟ್ಟಾಗಿ ಮುಂಗಾರು ಪ್ರವೇಶಿಸುತ್ತೆ ಅಂತ ಹವಾಮಾನ ತಜ್ಞರು ಹೇಳ್ತಾರೆ. 1961ರಲ್ಲಿ ಕೂಡ ಭಾರತಕ್ಕೆ ಮುಂಗಾರು ಕೊಂಚ ತಡವಾಗಿ ಪ್ರವೇಶ ಮಾಡಿತು. ಹೀಗಾಗಿ ಎರಡೂ ನಗರಿಗಳು ಜೊತೆಯಾಗಿ ಮುಂಗಾರನ್ನ ಸ್ವಾಗತ ಮಾಡಿದವು. ಆ ವರ್ಷ ತಡವಾಗಿ ಬಂದ ಮಾನ್ಸೂನ್ ನಿಂದಾಗಿ ದೇಶದ ಹಲವು ಭಾಗಗಳಲ್ಲಿ ಬರಗಾಲ ಪರಿಸ್ಥಿತಿ ಎದುರಾಗಿತ್ತು. ಈ ಬಾರಿಯೂ ಹಾಗೆ ಆಗುತ್ತಾ ಅನ್ನೋ ಅನುಮಾನ ಸಾಕಷ್ಟು ಜನರನ್ನ ಕಾಡ್ತಾ ಇದೆ. ಇನ್ನು ಮುಂಗಾರಿನ ಆಗಮನ ನಿಧಾನ ಆದರೂ ದೇಶದ ನಾನಾ ಕಡೆಗಳಲ್ಲಿ ಮಳೆಯ ಸಿಂಚನ ಆಗ್ತಾ ಇದೆ. ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯಲ್ಲಿ ಕಳೆದೆರಡು ದಿನಗಳಿಂದ ಸುರಿದ ಭಾರಿ ಮಳೆಯಿಂದಾಗಿ ಫ್ಲಾಶ್ ಫ್ಲಡ್ ಉಂಟಾಗಿದೆ. ಸುಮಾರು 200ಕ್ಕೂ ಅಧಿಕ ಪ್ರವಾಸಿಗರು ರಸ್ತೆಯಲ್ಲೇ ಉಳಿಯುವಂತಾಗಿದೆ. ಮಂಡಿ ಹಾಗೂ ಕುಲು ನಡುವಿನ ರಸ್ತೆಯಲ್ಲಿ ಫ್ಲಾಶ್ ಫ್ಲಡ್ ಉಂಟಾಗಿದ್ದು, 100 ವಾಹನಗಳು ರಸ್ತೆಯಲ್ಲಿ ನಿಂತಿವೆ. ಫ್ಲಾಶ್ ಫ್ಲಡ್ನ ಕಾರಣದಿಂದಾಗಿ ರಸ್ತೆ ಮೇಲೆ ನೀರು ಹರಿತಾ ಇದ್ದು, ಪರ್ವತಗಳಲ್ಲಿನ ಬಂಡೆಗಳು ರಸ್ತೆ ಮೇಲೆ ಬಂದು ನಿಂತಿವೆ. ಹೀಗಾಗಿ ಆ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಹೆಚ್ಚಾಗಿದ್ದು, ಫ್ಲಾಶ್ ಫ್ಲಡ್ ಕಡಿಮೆ ಆಗುವವರೆಗೂ ಅಲ್ಲಿನ ಪ್ರವಾಸಿಗರ ಸಮಸ್ಯೆಗೆ ಮುಕ್ತಿ ಇಲ್ಲದಂತಾಗಿದೆ. ಇನ್ನು ಕರ್ನಾಟಕ ರಾಜ್ಯದ ಹಲವು ಭಾಗಗಳಲ್ಲಿ ಮಳೆಯ ಆಗಮನ ಆಗಿದೆ. ಅದರಲ್ಲೂ ಕರಾವಳಿ ಜಿಲ್ಲೆಗಳಲ್ಲಿ ಕಳೆದೆರಡು ದಿನಗಳಿಂದ ಮಳೆ ಹೆಚ್ಚಾಗಿದ್ದು, ಇನ್ನು 4 ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಮತ್ತೊಂದು ಕಡೆ ರೈತರು ಮಳೆಗಾಗಿ ಪರಿತಪಿಸ್ತಾ ಇದ್ದಾರೆ. ಈ ಬಾರಿ ಬಿತ್ತನೆ ಕಾರ್ಯ ಕೂಡ ಕೇವಲ 10%ನಷ್ಟು ಮಾತ್ರವೇ ಆಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಮಳೆ ಆಶ್ರಿತ ಭೂಮಿಗಳಲ್ಲಿನ ರೈತರು ಆಕಾಶ ನೋಡುವಂತಾಗಿದೆ. ಬಳ್ಳಾರಿ, ರಾಯಚೂರು, ಕೊಪ್ಪಳಗಳಲ್ಲಂತೂ ಇಷ್ಟೊತ್ತಿಗೆ ಮುಗಿಯಬೇಕಾಗಿದ್ದ ಬಿತ್ತನೆ ಕಾರ್ಯ ಮಳೆ ಬೀಳದೇ ಇದ್ದ ಕಾರಣದಿಂದ ಇನ್ನೂ ಆರಂಭ ಆಗಿಲ್ಲ ಅನ್ನೋ ಮಾಹಿತಿಗಳು ಸಿಗ್ತಾ ಇವೆ. ಹೀಗಾಗಿ ಮಳೆಗಾಗಿ ಜನ ಕಪ್ಪೆಗಳಿಗೆ ಕತ್ತೆಗಳಿಗೆ ಮದುವೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಆದರೂ ಮಳೆ ರಾಯ ಪ್ರಸನ್ನನಾದಂತೆ ಕಾಣ್ತಾ ಇಲ್ಲ. ಸಾಮಾನ್ಯವಾಗಿ ರಾಜ್ಯದಲ್ಲಿ ಜೂನ್ 1ರಿಂದ 25ರ ನಡುವೆ ಸರಾಸರಿ 160 ಮಿಲಿಮೀಟರ್ ಮಳೆಯಾಗಬೇಕಿತ್ತು. ಆದರೆ ಈ ಬಾರಿ ಈ ಅವಧಿಯಲ್ಲಿ ಕೇವಲ 63 ಮಿಲಿಮೀಟರ್ನಷ್ಟು ಮಳೆ ಮಾತ್ರ ಆಗಿದೆ. ಇನ್ನು ಅತಿ ಹೆಚ್ಚು ಮಳೆಯನ್ನು ಪಡೆಯುವ ಜಿಲ್ಲೆಗಳಾದ ಶಿವಮೊಗ್ಗ, ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಯಲ್ಲಿ ವಾಡಿಕೆಗಿಂತ ಸುಮಾರು 78%ನಷ್ಟು ಕಡಿಮೆ ಮಳೆಯಾಗಿದೆ ಅಂತ ವರದಿಗಳು ಹೇಳ್ತವೆ. ಮಲೆನಾಡಿನಲ್ಲಿ 77%, ಕರಾವಳಿಯಲ್ಲಿ 66%, ಉತ್ತರ ಕರ್ನಾಟಕದಲ್ಲಿ 55% ಹಾಗೂ ದಕ್ಷಿಣ ಕರ್ನಾಟಕದಲ್ಲಿ ಎಂದಿಗಿಂತ 22% ಮಳೆ ಕಡಿಮೆ ಆಗಿದೆ. ಮುಂಗಾರು ಆರಂಭದ ಮೊದಲ 25 ದಿನಗಳಲ್ಲಿ ಸಾಮಾನ್ಯಕ್ಕಿಂತ ಕೇವಲ 1/3 ಭಾಗದಷ್ಟು ಮಾತ್ರವೇ ಮಳೆಯಾಗಿದೆ. ಇದಕ್ಕೆ ಹವಾಮಾನ ವೈಪರೀತ್ಯ ಹಾಗೂ ವಿಪರ್ಜಯ ಚಂಡಮಾರುತಗಳು ಕಾರಣ ಅಂತ ಹೇಳಲಾಗ್ತಾ ಇದೆ. ಇನ್ನು ಮಳೆಯ ಕೊರತೆಯಿಂದಾಗಿ ರಾಜ್ಯದ ಜಲಾಶಯಗಳು ಕೂಡ ಖಾಲಿಯಾಗ್ತಾ ಇವೆ. ನೀರಿನ ಮಟ್ಟ ಕಡಿಮೆ ಆಗ್ತಾ ಇದ್ದು, ಹಲವು ಪ್ರಮುಖ ಜಲಾಶಯಗಳು ಒಳಹರಿವಿನ ಕೊರತೆಯನ್ನು ಕೂಡ ಎದುರಿಸ್ತಾ ಇದ್ದಾರೆ. ರಾಜ್ಯದ ಪ್ರಮುಖ ಜಲಾಶಯಗಳಾದ KRSನಲ್ಲಿ ನೀರಿನ ಮಟ್ಟ ಕುಸಿತ ಕಂಡಿದೆ. 552 ಕ್ಯೂಸೆಕ್ಸ್ ಒಳಹರಿವು ಇದ್ದು, 571 ಕ್ಯೂಸೆಕ್ಸ್ನಷ್ಟು ನೀರನ್ನು ಹೊರಗೆ ಬಿಡಲಾಗ್ತಾ ಇದೆ. ಜಲಾಶಯದಲ್ಲಿ ಒಟ್ಟು 9.8 TMC ನೀರಿನ ಸಂಗ್ರಹ ಇರೋದ್ರಿಂದ ಸದ್ಯಕ್ಕೆ ಭಯ ಇಲ್ಲ ಅಂತ ಅಂದ್ಕೊಂಡ್ರೂ ಕೂಡ ಮಳೆ ಇದೇ ರೀತಿ ಕೈ ಕೊಟ್ಟರೆ ನೀರಿನ ಕೊರತೆ ಎದುರಾಗಲಿದೆ. ಇನ್ನು ಕಾರಂಜಾ ಜಲಾಶಯದಲ್ಲಿ 4.82 TMC ನೀರು ಸಂಗ್ರಹ ಇದ್ದು, ಈ ಜಲಾಶಯಕ್ಕೆ
312 ಕ್ಯೂಸೆಕ್ಸ್ ಒಳ ಹರಿವಿದೆ. ಇನ್ನು ಕಪಿಲಾ ನದಿ ಸೊರಗಿ ಹೋಗಿದೆ. ಹೀಗಾಗಿ ಕಬಿನಿ ಜಲಾಶಯದಲ್ಲಿ ಕೇವಲ 4.28 ಟಿಎಂಸಿ ಮಾತ್ರ ನೀರಿದೆ. ಸಾಮಾನ್ಯವಾಗಿ ಇಷ್ಟೊತ್ತಿಗಾಗಲೇ ಕಬಿನಿ ಜಲಾಶಯ ತುಂಬುವ ಹಂತಕ್ಕೆ ಬರ್ತಾ ಇತ್ತು. ಆದರೆ ಸದ್ಯ ಕಬಿನಿ ಜಲಾಶಯದ ಮಟ್ಟ ಹೇಳಿಕೊಳ್ಳುವಂತೇನಿಲ್ಲ. ಇನ್ನು ರಾಜ್ಯದ ಪ್ರಮುಖ ಜಲಾಶಯಗಳ ಪೈಕಿ ಲಿಂಗನಮಕ್ಕಿ ಜಲಾಶಯ ಕೂಡ ಒಂದು. ಇಲ್ಲಿ ಜಲವಿದ್ಯುತ್ ಉತ್ಪಾದನೆಯಾಗುವ ಕಾರಣ ಈ ಜಲಾಶಯ ತುಂಬಾನೇ ಮುಖ್ಯ ಅಂತ ಅನ್ನಿಸಿಕೊಳ್ಳುತ್ತೆ. 152 ಟಿಎಂಸಿ ನೀರಿನ ಸಾಮರ್ಥ್ಯದ ಈ ಲಿಂಗನಮಕ್ಕಿ ಜಲಾಶಯದಲ್ಲಿ ಈಗ ಇರೋದು ಕೇವಲ 11.14 ಟಿಎಂಸಿ ನೀರು. ಇನ್ನೂ ಕೂಡ ಮಳೆ ಬಾರದೇ ಇದ್ರೆ, ಒಳಹರಿವು ಹೆಚ್ಚಾಗದೇ ಇದ್ರೆ ಲಿಂಗನಮಕ್ಕಿ ಜಲಾಶಯದಲ್ಲಿ ಇನ್ನು ಕೇವಲ 15 ದಿನಗಳು ಮಾತ್ರ ಜಲವಿದ್ಯುತ್ ಉತ್ಪಾದನೆಯನ್ನು ಮಾಡಲಾಗುತ್ತೆ. ಆನಂತರದಲ್ಲಿ ವಿದ್ಯುತ್ ಉತ್ಪಾದನೆಯನ್ನು ಸ್ಥಗಿತಗೊಳಿಸಬೇಕಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಭದ್ರಾ ಜಲಾಶಯದಲ್ಲಿ ಕೂಡ ನೀರಿನ ಮಟ್ಟ ತುಂಬಾನೇ ಕಡಿಮೆ ಆಗ್ತಾ ಇದೆ. ಹಾಗೆ ಉತ್ತರ ಕರ್ನಾಟಕದ ಜೀವನದಿಯಾದ ಕೃಷ್ಣೆ ಕೂಡ ಸೊರಗಿದ್ದು ಆಲಮಟ್ಟಿ ಜಲಾಶಯದಲ್ಲಿ ಕೂಡ ನೀರಿನ ಕೊರತೆ ಎದುರಾಗ್ತಾ ಇದೆ. ಇಲ್ಲಿ ಕೇವಲ 19.74 ಟಿಎಂಸಿ ನೀರಿನ ಸಂಗ್ರಹ ಇದ್ದು ಮಳೆ ಬಾರದೆ ಹೋದ್ರೆ ಇನ್ನು ಕೆಲವು ದಿನಗಳಲ್ಲಿ ಉತ್ತರ ಕರ್ನಾಟಕ ಜಲಕ್ಷಾಮವನ್ನ ಅನುಭವಿಸಬೇಕಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಬಾರಿ ಮುಂಬೈ ಹಾಗೂ ಮಹಾಬಲೇಶ್ವರದಲ್ಲಿ ಕೂಡ ಉತ್ತಮ ಮಳೆ ಆಗದೇ ಇರೋ ಕಾರಣ ಕೃಷ್ಣಾ ನದಿಯಲ್ಲಿ ಹರಿಯಬೇಕಾದ ನೀರು ಇನ್ನೂ ಕೂಡ ಹರಿತಾ ಇಲ್ಲ. ಆದರೆ ಮುಂಬೈ ಹಾಗೂ ಪಶ್ಚಿಮ ಘಟ್ಟಗಳಿಗೆ ಮುಂಗಾರಿನ ಪ್ರವೇಶ ಆಗಿದ್ದು ಇದು ಉತ್ತರ ಕರ್ನಾಟಕದ ನೀರಿನ ಸಮಸ್ಯೆಯನ್ನು ನೀಗಿಸಬಹುದಾ ಅನ್ನುವಂತಹ ಆಶಾಭಾವವನ್ನು ಉಂಟು ಮಾಡ್ತಾ ಇದೆ. ಗೆಳೆಯರೆ, ರಾಜ್ಯದ ಎಲ್ಲ ಜಲಾಶಯಗಳಲ್ಲಿ ಕೂಡ ನೀರಿನ ಮಟ್ಟ ತುಂಬಾನೇ ಕಡಿಮೆ ಆಗ್ತಾ ಇದೆ. ಈ ಬಾರಿ ಜುಲೈನಲ್ಲಿ ನಿರೀಕ್ಷಿತ ಮಟ್ಟದ ಮಳೆ ಆಗದೇ ಇದ್ರೆ ರಾಜ್ಯಕ್ಕೆ ನೀರಿನ ಸಮಸ್ಯೆ ಕಾಡೋದಂತೂ ಸುಳ್ಳೇನಲ್ಲ. ಹೀಗಾಗಿ ಆದಷ್ಟು ಬೇಗ ಮುಂಗಾರು ಚುರುಕುಗೊಳ್ಳಲಿ, ರೈತರು ಕೃಷಿ ಚಟುವಟಿಕೆಗಳನ್ನು ಆರಂಭಿಸುವಂತಾಗಲಿ, ಜಲಾಶಯಗಳಲ್ಲಿ ಮತ್ತೆ ನೀರಿನ ಸಂಗ್ರಹ ಹೆಚ್ಚಾಗಲಿ ಅಂತ ಆಶಿಸ್ತಾ ಈ ಮಾಹಿತಿಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನು ನಿಮ್ಮ ಮುಂದಿರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.